ಅಧಿಕಾರಿಗಳು ಏನು ತಪ್ಪು ಮಾಡಿರ್ತಾರೆ ಅವರೂ ಕೂಡ ಮುಂದೆ ನಿಂತು ಸಾರಿ ಕೇಳಿಸಿ ನಿನ್ನ ಮೇಲೆ ತಪ್ಪು ಮಾಡಲ್ಲ ಅಂತ ಹೇಳು, ಇನ್ಮೇಲೆ ನೀನು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳು ಅಂತ ಯಾಕೆ ನೀವು ಅದನ್ನು ಮಾಡಿಲ್ಲ ಅಂತಿದ್ರೆ ನಾನು ಅವ್ರಿಗೆ ಕ್ಷಮೆ ಕೇಳೋರು ಬಿಡಲ್ಲ. ಅದನ್ನು ಸರಿ ಮಾಡಿಸ್ಲಿಲ್ಲ ಅಂತಂದರೆ ಜನ ನಮಗೆ ಮಕ್ಕೋಗಿತಾರೆ ಅಂತ ಹೇಳಿ ಸೊ ಅಮ್ಮ ಅಕ್ಕನೆಲ್ಲ ಬೀದಿ ತಂದುಬಿಡ್ತಾರೆ ಸರ್. ಅಷ್ಟು ಕೆಲವರೆಲ್ಲ ಮಾತಾಡಿದ್ದಾರೆ. ಈಗ ಲಾಸ್ಟ್ ಟೈಮ್ ನೀವು ಕೌನ್ಸಿಲ್ ಸಭೆ ಎಲ್ಲ ನಿಂತ್ಕೊಂಡು ಅವ್ರಿಗೆ ಸಾರಿ ಕೇಳಿಸಿದ್ರಿ, ವಾರ್ಡ್ ನಂಬರ್ 42 ಶಿವಕುಮಾರ್ ಮತ್ತು ಹಾಗೆ ಆಯೂಬ್ ಖಾನ್ ಅವ್ರಿಗೆ ಸಾರಿ ಕೇಳಿಸ್ರಿ, ಯಾಕಂದರೆ ನೀವು ತಪ್ಪು ಮಾತಾಡಿದರೆ ಬಂದು ಸಾರಿ ಕೇಳಿ ಅಂತ ಹೇಳಿದ್ರಿ. ಆನಂತರ ಕೌನ್ಸಿಲ್ ಸಭೆ ತುಂಬ ಹೊತ್ತು ಟೈಮ್ ಆಯಿತು, ಶುರುವಾಯಿತು. ಹೌದು. ಸೊ ಅದೇ ಥರ ಅಧಿಕಾರಿಗಳು ಏನು ತಪ್ಪು ಮಾಡಿರ್ತಾರೆ ಅವರೂ ಕೂಡ ಮುಂದೆ ನಿಂತು ಸಾರಿ ಕೇಳಿಸಿ ನಿನ್ನ ಮೇಲೆ ತಪ್ಪು ಮಾಡಲ್ಲ ಅಂತ ಹೇಳು, ಇನ್ಮೇಲೆ ನೀವು ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳು ಅಂತ ಯಾಕೆ ನೀವು ಅದನ್ನು ಮಾಡಿಲ್ಲ? ಹೌದು, ನೀವು ಹೇಳಿದ್ರದ್ದು ಕರೆಕ್ಟ್ ಇದೆ, ಕ್ವಶನ್ ಇದೆ. ಇಲ್ಲಿ ಏನಾಗ್ತಾ ಇದೆ, ಅವ್ರ ಭ್ರಷ್ಟಾಚಾರಗಳನ್ನ ನಾವು ನೇರವಾಗಿ ಯಾವುದನ್ನು ಸಹ ನೋಡೋಕ್ಕಾಗಿಲ್ಲ. ಅಂತ ಸಂದರ್ಭ ಬಂದಾಗ ನಾವು ಹಿಂದೆ ಒಂದ್ಸಲ ಕೆಲವು ಅಧಿಕಾರಿಗಳಿಗೆ, ನಾನು ಹೆಸರು ಹೇಳೋಕ್ಕಾಗಲ್ಲ, ಕೆಲವು ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳಿದ್ದೀನಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ನಗರ ಪಾಲಿಕೆನ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಗೆ ನನ್ನ ವಿರೋಧ ಇದೆ ಅಂತೇಳಿ ನಾನು ಹೋರಾಟ ಮಾಡಿದ್ದೀನಿ. ತಾವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ನೀವು ಆ ಟೈಮಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ನಾನು ನೇರವಾಗಿ ಹೇಳಿದ್ದೀನಿ. ಕೊನೆಗೆ ಅವ್ರು ಬಂದು ನಂತರ ಹೇಳಿದ್ದಾರೆ, ಮಂಜು ಅವರೇ ಹೌದು ನಾನು ಎಲ್ಲೋ ಮಿಸ್ಟೇಕ್ ಆಯಿತು, ಏನೋ ಅದನ್ನ ತಿತ್ಕೋತೀವಿ ಅಂತ ಹೇಳಿ ಅಲ್ಲಿ ಹೇಳ್ದಿದ್ರು, ಹೊರಗಡೆ ಹೇಳಿದ್ದಾರೆ, ನಾವು ಹೇಳಿದ್ದೀನಿ ಖಂಡಿತ ನೋಡಿ ಹಿಂಗೆಲ್ಲ ನಡ್ಕೋಬಾರ್ದು, ಇದು ಒಳ್ಳೆ ಬೆಳವಣಿಗೆ ಆಗಲ್ಲ ಅಂತ ಹೇಳಿದಾಗ ಕರೆದು ಮಾತಾಡಿ ಕೊಂಡಿದ್ದಾರೆ, ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಹಂಗೇನಾದರೂ ಇದ್ದಂಥ ಸಂದರ್ಭದಲ್ಲಿ ವಿಚಾರ ಸಿಕ್ಕಿದ್ರೆ 100ಕ್ಕೆ 100 ಅದನ್ನು ನಾನು ಕೌನ್ಸಿಲ್ ಹಾಲಲ್ಲಿ ಚರ್ಚೆ ಮಾಡ್ತೀನಿ, ಅವ್ರೇನೋ ತಪ್ಪು ತಸ್ತಿದ್ರೆ ನಾನು ಅವ್ರಿಗೆ ಕ್ಷಮೆ ಕೇಳೋವ್ರಿಗೆ ಬಿಡಲ್ಲ. ಇಲ್ಲ ಮಾಡಲೇಬೇಕು, ಇಲ್ಲ ಯಾಕೆಂದರೆ ಲಾಸ್ಟ್ ಅವರು ಕೌನ್ಸಿಲ್ನಲ್ಲಿ ಶಿವಕುಮಾರ್ ಮಾತಾಡ್ತಾರೆ, ಸೊ ರಸ್ತೆ ಬಗ್ಗೆ ಮಾತಾಡ್ತಾರೆ, ಅದನ್ನು ಸರಿ ಮಾಡಿಸ್ಲಿಲ್ಲ ಅಂತಂದರೆ ಜನ ನಮಗೆ ಮಕ್ಕೋಗಿತಾರೆ ಅಂತ ಹೇಳ್ತಾರೆ. ಅದೇನು ದೊಡ್ಡ ವಿಷಯ ಇರಲಿಲ್ಲ, ಬಟ್ ಆದರೂ ಅಷ್ಟೊಂದು ಟೈಮ್ ತೊಗೊಂಬಿಟ್ಟಲ್ಲ, ಕಿಲ್ ಮಾಡಿಬಿಟ್ಟಲ್ಲ ಆ ಕೌನ್ಸಿಲ್ ಸಭೆ. ನಾನು ಏನು ವರ್ಡ್ ಅಂಥದ್ದು ಏನು ಮಾಡಿಲ್ಲ, ಜನನು ಹಳ್ಳ ಗುಂಡಿ ಅಂತ ಉಗಿತಾವ್ರೆ, ಈ ಕೌನ್ಸಿಲ್ ರೀತಿ ಮಾತಾಡಿದ್ರೆ ನಿಮಗೆ ತೂಚಿ ಅಂತ ಉಗಿತಾರೆ ಅಂತ ಅನ್ನೋಂಥ ನಮಗೂ ಉಗಿತಾರೆ ಅಂತ ಹೇಳಿದೆ. ನಾನು ಸಾಮೂಹಿಕವಾಗಿ ಎಲ್ಲರಿಗೂ ಅಂತ ನಮ್ಮ ನಗರಪಾಲಿಕೆ ಸದಸ್ಯರಿಗೆ ಉಗಿತಾ ಇದ್ದಾರೆ ಅಂತ ಹೇಳಿದೆ. ಈ ಹಳ್ಳಗುಂಡಿ ಸಮಸ್ಯೆನ ಮಾತಾಡಿದಂತೆ ಇದು ಯಾವುದೋ ಒಂದು ಸಮಸ್ಯೆ ತಗೊಂಡು ಈ ರೀತಿ ಸದನನ ಇದು ಮಾಡ್ತಾರೆ ಅಂತಂದ್ಬಿಟ್ಟು ಬಟ್ ಯಾಕೆಂದ್ರೆ ಇವಾಗ ನಾನು ಕೂಡ ರಸ್ತೆ ಹೋದಾಗ ಕಾರ್ಪೊರೇಟರ್ಗೆ ಬೈದಿರ್ತಾರೆ ಸರ್, ಕೆಲವೊಂದೆಲ್ಲ ನಾನು ಕಟ್ ಮಾಡಿದ್ದೀನಿ ಅದು, ಅಂತ ಅಶ್ಲೀಲವಾಗಿ ಮಾತಾಡೋದು ಬೇಡ ಅಂತ ನಾನು ಕಟ್ ಮಾಡಿದ್ದೀನಿ. ಸೊ ಅಮ್ಮ ಅಕ್ಕನೆಲ್ಲ ಬೀದಿ ತಂದ್ಬಿಡ್ತಾರೆ ಸರ್, ಅಷ್ಟು ಕೆಲವರೆಲ್ಲ ಮಾತಾಡಿದ್ದಾರೆ ಸರ್. ಸೊ ಅವ್ರು ಮಾತಾಡಿದ ದೊಡ್ಡ ವಿಷಯನೇ ಸರ್. ಹೌದಲ್ವಾ, ಯಾಕೆಂದ್ರೆ ರಸ್ತೆಗಳು ತುಂಬ ಹಾಳಾಗಿದೆ. ಈಗ ಸಿದ್ಧಾರ್ಥ ಅವರ ರಸ್ತೆ ತುಂಬ ಹಾಳಾಗಿತ್ತು, ಅದನ್ನು ರೆಡಿ ಮಾಡಿಸ್ವಿ, ನಾನು ಸುದ್ದಿ ಮಾಡೋದು. ಆದರೆ ನನಗೊಂದು ವಿಚಾರ ಗೊತ್ತಿರಲಿ, ಅವ್ರು ಹೇಳೋ ವಿಚಾರಕ್ಕೆ ಫಸ್ಟು ಅವರು ಚೇರ್ಮನ್ ಆಗಬೇಕಂತ ಗಲಾಟೆ ಮಾಡಿ ಸಮಯ ಹಾಳು ಮಾಡಿದವರೇ ಅವರು. ನಿಮ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಫಸ್ಟು ಚೇರ್ಮನ್ಗಳಾಗಬೇಕು ಅಂತ ಹೇಳಿ ಕಮಿಟಿ ಆಗಬೇಕು ಅಂತ ಹೇಳಿ ಗಲಾಟೆ ಮಾಡಿದವ್ರೆ ಅವರು. ಹೆಚ್ಚು ಕಡಿಮೆ ಅವ್ರು ಬಾವಿಗಳದ್ದು ಹೋರಾಟ ಮಾಡ್ತಿದ್ದವ್ರೆ ಅವರು. ಆಮೇಲೆ ನೀವುಗಳು ಹೋದ್ರಿ, ನಾವು ಹೋದ್ವಿ, ನಾವು ಹೋಗಿ ಏನ್ ಕ್ವಶನ್ ಮಾಡಿದ್ವಿ, ನಾನು ಮಾಡಿದ್ದು ಟವರ್ ವಿಚಾರ, ಟವರ್ ಹೆಂಗ್ ಪರ್ಮಿಷನ್ ಕೊಟ್ಟಿದ್ರಾ ಅಂತ ಹೇಳಿ ಚರ್ಚೆ ಮಾಡಬೇಕು. ನನಗೆ ಅದಕ್ಕೆ ಚರ್ಚೆ ಆಗ್ಬೇಕು ಅಂತ ಇದ್ವಿ, ರೆವಿನ್ಯೂ ಬರಬೇಕು ಅಂತ ಚರ್ಚೆ ಮಾಡಿದ್ವಿ. ಅವ್ರೇನ್ ಮಾಡಿದ್ರು, ಅವ್ರದ್ದು ಮುಚ್ಕೊಳ್ಳೋಕೋಸ್ಕರ ಈ ಕತೆ ಹೇಳಿದ್ರು, ಇದು ಸತ್ಯ. ಏನೇಳಿ, ಅವ್ರದ್ದು ಟೈಮ್ ವೇಸ್ಟ್ ಮಾಡಿದ್ರಲ್ಲ ಕೌನ್ಸಿಲ್ ಅಲ್ಲಿ, ಅದು ಮುಚ್ಕೊಳ್ಳೋಕೋಸ್ಕರ ಈ ಕತೆ ಅಷ್ಟೇ, ಇನ್ನೇನ್ ಬೇರೆ. ಆವಾಗ ಮೇಯರ್ ಅವರು ಅವ್ರಿಗೆ ಆದೇಶ ಮಾಡಿದ್ರು, ಹಿಂಗಾದ್ರೆ ನಾನು ಸಭೆ ಸ್ಟಾಪ್ ಮಾಡ್ತೀನಿ, ನೀವು ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಮ್ಮಲ್ಲಿ ಯಾವತ್ತೂ ಅವರು ಮಾತಾಡ್ಲಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೇನೆ ನಾನು ಎದ್ದೊಟ್ಟಾಗ್ಬಿಡ್ತೀನಿ ಹಿಂಗಾರೆ ಕೌನ್ಸಿಲ್ ಸಭೆ ಇದೆ ಅಂತ ಹೇಳಿ ಅವ್ರಿಗೆ ಆದೇಶ ಮಾಡಿದ್ರು. ಅದನ್ನ ಮುಚ್ಕೊಳ್ಳೋಕೋಸ್ಕರ ಇವ್ರು ಈ ರೀತಿ ಹೇಳಿದ್ರು. 65 ಜನ ಕಾರ್ಪೊರೇಟ್ಗಳನ್ನು ನಾವು ಕಾರ್ಪೊರೇಷನ್ ಕಳಿಸಿದೀವಿ ಅಂತಂದ್ರೆ ಅವ್ರು ನಮ್ಮ ಪರವಾಗಿ ನಿಂತ್ಕೊಂಡು ಮಾತಾಡಬೇಕಾಗುತ್ತೆ. ನೀವು ಮಾತಾಡಿದ್ರಿ, ಫೈನ್ ಆಯ್ತು, ಕೆಲವೊಂದು ಕೆಲಸಗಳೆಲ್ಲ ನೀವು ಮಾತಾಡಿದ್ರಿ, ಅದು ನಮ್ಗೆ ಇಷ್ಟ ಆಯಿತು. ಹಾಗೆ ನೀವು ಕೂಡ ಒಂದಷ್ಟು ನೋಡಿರ್ಬೋದು, ನಾವು ಒಂದು ಯಾವುದೋ ಒಂದು ಅಧಿಕಾರಿ ಮೇಲೆ ಸುದ್ದಿನೂ ಕೂಡ ಮಾಡ್ತೀವಿ, ಆಮೇಲೆ FIR ಕೂಡ ಆಯಿತು. FIR ಆದಮೇಲೆ ಅವನು ಆಫೀಸ್ ಬರೋ ಹೋಗಿಲ್ಲ, ಸರ್ಕಾರಿ ಕಾರನ್ನೇ ಬಳಸ್ತಾರೆ, ಆಫೀಸ್ಗೂ ಬರ್ತಾರೆ, ಸರ್ವೆಗೂ ಹೋಗ್ತಾರೆ. ಮಿಸ್ಟರ್ ಮಹೇಶ್ ಕುಮಾರ್, ಮಿಸ್ಟರ್ ಮಹೇಶ್ ಅಂತ ಅವನು SC ಸೂಪರಿಂಟೆಂಡೆಂಟ್ ಆಫ್ ಇಂಜುರಿ, ಇವ್ರ ಬಗ್ಗೆ ನೀವು ಏನೂ ಮಾತಾಡಲಿಲ್ಲ.